ಎಲ್ಲರಿಗೂ ನಮಸ್ಕಾರ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 28 ಆಕ್ಟಿವ್ ಕೇಸ್ಗಳು ಈಗ ಇದ್ದದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಹಿನ್ನೆಲೆಯೊಳಗೆ ನಮ್ಮ ಜಿಲ್ಲೆಯ ಎಲ್ಲ ಜನತೆಗೆ ಕೆಲವೊಂದಿಷ್ಟು ವಿಷಯಗಳನ್ನು ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಏನಂದ್ರೆ ಅನಗತ್ಯವಾಗಿ ಸಿಟಿಯಲ್ಲಿ ಓಡಾಡೋದು ಜನ ಬಹಳಷ್ಟು ಜಾಸ್ತಿ ಆಗಿದೆ. ಇದರಿಂದ ಯಾರು ಈ ಕೊರೋನಾ ವೈರಸ್ ಕ್ಯಾರಿಯರ್ ಇದ್ದಾರೆ ಯಾರು ಇಲ್ಲ ಅಂತ ಹೇಳಿ ಬೈಫರ್ಕೇಟ್ ಮಾಡೋದು ಬಹಳಷ್ಟು ಕಷ್ಟ ಸಾಧ್ಯದ ಕೆಲಸ. ನಾವು ಈಗಾಗಲೇ ಬಹಳಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮ್ಯಾಕ್ಸಿಮಮ್ ಸ್ಯಾಂಪಲ್ ಗಳನ್ನು ನಾವು ಆ ಏರಿಯಾದಿಂದ ತಗೊಳ್ತಾ ಇದ್ದೇವೆ. ಸುಮಾರು 200 300 400 ಸ್ಯಾಂಪಲ್ ಗಳನ್ನು ನಾವು ಕಳೆದ 2-3 ದಿವಸಗಳಲ್ಲಿ ತಗೊಂಡು ಟೆಸ್ಟಿಗೆ ಕಳಿಸಿದ್ದೀವಿ. ಅದರಲ್ಲಿ ಇಷ್ಟು ಪಾಸಿಟಿವ್ ಬಂದಿದೆ. ನಾವು ಇನ್ನಷ್ಟು ಜಾಗೃತರಾಗಬೇಕು, ಜನ ಇನ್ನಷ್ಟು ಸುರಕ್ಷಿತವಾಗಬೇಕು, ಯಾರಿಗೂ ಇದು ಹರಡದಂತೆ ನಾನು ಕಂಟೈನ್ ಮಾಡಬೇಕು ಅನ್ನುವಂತ ಜವಾಬ್ದಾರಿ ನಮ್ಮಿಬ್ಬರ ಮೇಲಿದೆ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಈ ದಿನಸಿ ಅಥವಾ ಕಿರಾಣಿ ಅಂಗಡಿ ಇರಬಹುದು, ಮೆಡಿಸಿನ್ ಇರಬಹುದು, ಮೊಟ್ಟೆ ಹಾಲು ಇರಬಹುದು, ತರಕಾರಿ ಇರಬಹುದು, ಫಿಶ್ ಮೀಟ್ ಮತ್ತು ಬೇಕರಿ ಈ ತರದ ಅಗತ್ಯ ವಸ್ತುಗಳಿಗೆ ಮಾತ್ರ ನಾವು ಅವಕಾಶ ಕೊಡ್ತಾ ಇದ್ದೇವೆ. ಅದರ ಜೊತೆಗೆ ಕೃಷಿ ಮತ್ತು ತೋಟಗಾರಿಕೆ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡುವ ದೃಷ್ಟಿಯಿಂದ ಬೀಜ ಗೊಬ್ಬರ ಈ ತರದ ಅಂಗಡಿಗಳನ್ನ ನಾವು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಾವು ಓಪನ್ ಇಡಬೇಕು. 1 ಗಂಟೆ ನಂತರ ಯಾವುದೇ ಅಂಗಡಿ ಮುಂಗಟ್ಟು ಈ ತರದ ಅಗತ್ಯ ವಸ್ತುದು ಇದು ಓಪನ್ ಇರಬಾರದು. ಇದನ್ನ ಬಿಟ್ಟರೆ ಬೇರೆ ಯಾವುದನ್ನು ನಾವು ಓಪನ್ ಇಡುವಂಗಿಲ್ಲ. ಈ ಒಂದು ಏನು ನಮ್ಮ ಆದೇಶ ಇದೆ, ಇದು ದಾವಣಗೆರೆ ನಗರದ 45 ವಾರ್ಡ್ಗಳು ಮತ್ತು ಕಂಟೈನ್ಮೆಂಟ್ ಝೋನ್ ಅಲ್ಲಿ ಬರುವಂತಹ ಒಂದು 15-20 ಗ್ರಾಮಗಳೇನು ಬರ್ತದೆ ಅವು ಎಲ್ಲ ಗ್ರಾಮಗಳಿಗೆ ಅನ್ವಯ ಆಗ್ತದೆ. ಈ ಕುರಿತು ಇನ್ನಷ್ಟು ವಿಷಯಗಳನ್ನ ನಮ್ಮ ಎಸ್ಪಿ ಅವರು ಹೇಳ್ತಾರೆ. ಎಲ್ರಿಗೆ ನಮಸ್ಕಾರ. ಈಗಾಗಲೇ ತಮಗೆಲ್ಲರಿಗೆ ಗೊತ್ತಿದೆ, ಸುಮಾರು 29 ಆಕ್ಟಿವ್ ಕೇಸಸ್ ನಮ್ಮ ದಾವಣಗೆರೆ ಏನು ಕೊರೋನಾ ಪಾಸಿಟಿವ್ ಬಂದಿದ್ದೇವೆ. ಎಲ್ಲ ಅದಕ್ಕೆ ಸಂಬಂಧಪಟ್ಟಂತೆ 4 ಕಂಟೈನ್ಮೆಂಟ್ ಝೋನ್ಗಳು ಇದ್ದಾವೆ. ಆ ಕಂಟೈನ್ಮೆಂಟ್ ಝೋನ್ಗಳು ಎಲ್ಲ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ದಾವಣಗೆರೆ ಸಿಟಿ ಕಾರ್ಪೊರೇಷನ್ಗೆ ಸಂಬಂಧಪಟ್ಟಂತೆ ಎಲ್ಲ 45 ವಾರ್ಡ್ಗಳಲ್ಲಿ ಒಂದು ನಿಯಮಿತವಾಗಿ ಜನರು ಓಡಾಟ ಅಥವಾ ಜನರು ಮೂವ್ಮೆಂಟ್ ಅನ್ನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ, ಯಾಕಂದ್ರೆ ಇಡೀ ದಿನ ನಾವು ಓಡಾಡೋದ್ರಿಂದ ಬಹಳಷ್ಟು ಏನಪ್ಪ ಈ ಸೋಂಕನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆವರೆಗೆ ಏನು ದಿನಸಿ ಐಟಮ್ಸ್, ತರಕಾರಿ, ಹಾಲು, ಮೊಟ್ಟೆ ಮತ್ತು ಬೇಕರಿ ಐಟಮ್ಸ್ ಮತ್ತು ಎಲ್ಲ ಔಷಧಾಲಯಗಳು ಏನು ಮೆಡಿಸಿನ್ ಸ್ಟೋರ್ಸ್, ಫಾರ್ಮಸ್ಯೂಟಿಕಲ್ಸ್ ಓಪನ್ ಇದ್ರೆ ಜನರು ಬಂದು ಅವ್ರಿಗೆ ಬೇಕಾದಷ್ಟು ಐಟಮ್ಗಳನ್ನು ತಗೊಂಡು ಹೋಗ್ಬೋದು. ಅದಾದ್ಮೇಲೆ ಯಾರು ಕೂಡ ಯಾವ ಕಾರಣಕ್ಕೂ ಹೊರಗೆ ಓಡಾಡಬಾರದು ಮತ್ತು ವಿನಾಕಾರಣ ಓಡಾಡೋರಿಗೆ ನಾವು ಖಂಡಿತನಪ್ಪ ಕ್ರಮ ತಗೊಳ್ತೀವಿ. ಹಾಗೂ ರೈತ ಏನು ಕೃಷಿ ಚಟುವಟಿಕೆ ತೋಟಗಾರಿಕೆ ಚಟುವಟಿಕೆ ಸಂಬಂಧಪಟ್ಟಂತ ಬೀಜ ಗೊಬ್ಬರಗಳು ಮತ್ತು ಅವ್ರಿಗೆ ಬೇಕಾದಂತ ಇನ್ಪುಟ್ಸ್ ಏನಿದೆ ಅದು ಕೂಡ ಬೆಳಿಗ್ಗೆ 7-1 ಗಂಟೆವರೆಗೆ ಲಭ್ಯ ಇರೋ ಮಾಡ್ಕೊಳ್ತೀವಿ. ಈ ಕಟ್ಟುನಿಟ್ಟಿನ ಕ್ರಮ ಸುಮಾರು 2 ವಾರ ಅಟ್ಲೀಸ್ಟ್ 14 ಡೇಸ್ ಇದನ್ನ ತಗೊಳ್ಬೇಕಾಗತ್ತೆ. ಇಲ್ಲಾಂತಂದ್ರೆ ಈ ಒಂದು ಪಾಸಿಟಿವ್ ಕೇಸಸ್ ಅನ್ನ ಗುಣಮುಖರಾಗಬೇಕು ಮತ್ತು ಬೇರೆಯವರಿಗೆ ಹರಡದಂತೆ ನೋಡ್ಕೊಳ್ಳಕ್ಕೆ ಈ ಕಠಿಣ ಕ್ರಮ ಬೇಕಾಗಿದೆ. ಎಲ್ಲ ನಗರದ ಸಾರ್ವಜನಿಕರು ನಾಗರಿಕರು ಸಹಕಾರ ಕೊಡಬೇಕು ಮತ್ತು ಅನಗತ್ಯ ಯಾವುದೇ ಕಾರಣಕ್ಕೂ ಯಾವ ಅಂಗಡಿ ಕೂಡ ಓಪನ್ ಮಾಡಲಿಕ್ಕೆ ಅಲೋ ಮಾಡೋದಿಲ್ಲ ಮತ್ತು ಯಾವ ವಾಹನಗಳು ಕೂಡ ಓಡಾಡೋದು ಅಲೋ ಮಾಡೋದಿಲ್ಲ. ಈ ಇನ್ಕ್ಲೂಡಿಂಗ್ ಎಕ್ಸೈಸ್ ಕೂಡ ಏನಪ್ಪ ಶಾಪ್ಗಳು ಕೂಡ ಇದಕ್ಕೆ ಒಳಪಡ್ತವೆ ಅಂತ ಹೇಳ್ತಾವೆ. ಇದನ್ನಪ್ಪ ಎಲ್ಲರೂ ಈ ವಿಷಯದಲ್ಲಿ ಇನ್ನೊಂದು ವಿಷಯ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ದಾವಣಗೆರೆ ನಗರ ಮಹಾನಗರ ಪಾಲಿಕೆ ಇರುವಂತಹ 45 ವಾರ್ಡ್ಗಳು ಮತ್ತು ಕಂಟೈನ್ಮೆಂಟ್ ಝೋನ್ ಅಲ್ಲಿ ಏನ್ ಬರ್ತದೆ ಆ ಎಲ್ಲ ಹಳ್ಳಿಗಳು ಮತ್ತು ಬಫರ್ ಝೋನ್ ಅಲ್ಲಿ ಬರುವಂತಹ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳು, ಫಾರ್ ಎಕ್ಸಾಂಪಲ್ ಈ ನಮ್ಮ ಕುಟಿರ್ನಾಳ ಇರ್ಬೋದು, ಅವರ್ಗಳ ಇರ್ಬೋದು, ಬೇತೂರ್ ಇರ್ಬೋದು, ಇಂತಹ ಗ್ರಾಮಗಳಲ್ಲಿ ನಾವು ಈ ಲಿಕ್ಕರ್ ಅನ್ನ ನಾವು ಸಂಪೂರ್ಣವಾಗಿ ಈ ಮುಂದಿನ 2 ವೀಕ್ಸ್ 2 ವಾರಗಳವರೆಗೆ ಅದನ್ನ ನಾನು ನಿಷೇಧ ಮಾಡಿ ಆದೇಶ ಮಾಡಿದ್ದೀನಿ. ಈ ಗ್ರಾಮೀಣ ಭಾಗಗಳಲ್ಲಿ ಫಾರ್ ಎಕ್ಸಾಂಪಲ್ ಚನ್ನಗಿರಿ, ಹರಿಹರ, ಜಗಳೂರು ಮತ್ತು ನಮ್ಮ ಎಲ್ಲ ಹೊನ್ನಾಳಿ ಅಲ್ಲಿ ಎಲ್ಲವೂ ಇದು ಅವಕಾಶ ಇರ್ತದೆ. ಇಲ್ಲಿ ಮಾತ್ರ
ಜನರ ಹಿತದೃಷ್ಟಿಯಿಂದ ಮತ್ತು ಸರ್ವಜನರ ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ಈ ನಿರ್ಧಾರ ನಾವು ಈ ನಗರಪಾಲಿಕೆಗೆ ವ್ಯಾಪ್ತಿಗೆ ನಮ್ಮ ಮಹಾನಗರಪಾಲಿಕೆ ವ್ಯಾಪ್ತಿಗೆ ಸಂಬಂಧಪಟ್ಟ ಮಾತ್ರ ಈ ನಿರ್ಧಾರ ತಗೊಂಡಿದ್ದೀನಿ ನೀವೆಲ್ಲ ಸಹಕಾರ ಮಾಡಬೇಕು ನಿಮ್ಮ ಎಲ್ಲರ ಜೊತೆಗೆ ನಾವು ಇರ್ತೀವಿ ನಿಮಗೆಲ್ಲರಿಗೂ ನಮ್ಮ ನಮಸ್ಕಾರ।